ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತ್ಯ ಡಿಎಂಎಸ್. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರು ಹತ್ರ ಇರ್ತಕ್ಕಂಥ ಹೊನ್ನಾಪುರದ ಸಹನ್ ಅವರ ಒಂದು ಹಸು ಫಾರ್ಮ್ ಬಂದಿದ್ದೀನಿ. ಇವರು ಯಾವ ತಳಿಯ ಒಂದು ಹಸುಗಳನ್ನು ಸಾಕಿದ್ದಾರೆ, ಇದರ ಒಂದು ಆದಾಯ ವೆಚ್ಚಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವರಿಂದ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ನಮಸ್ತೆ ಮೇಡಮ್ ಅವರೇ. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನಾನು ತುಂಬಾ ಚೆನ್ನಾಗಿದ್ದೀನಿ. ಹಸು ಫಾರ್ಮ್ ನೋಡಿದೆ ಅಂತ ಕೇಳ್ಪಟ್ಟೆ. ನಾವು ಕೊನ್ನಾಪುರಕ್ಕೆ ಬಂದಿದ್ದೆ. ಇವರು ಒಂದು ಚಿಕ್ಕದ ಜಾಗದಲ್ಲಿ ಚೊಕ್ಕವಾಗಿ ಇಟ್ಕೊಂಡು ಒಂದು 13-14 ಹಸುಗಳನ್ನ ಸಾಕಿದ್ರೆ ಅಂತ ಕೇಳ್ಪಟ್ಟೆ. ಹಾಗಾಗಿ ನಿಮ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಈ ಒಂದು ಹಸು ಫಾರ್ಮ್ ಬಗ್ಗೆ ನೀವೇನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಿ ಸರ್? ಅಂದ್ರೆ ನಾವು ಚಿಕ್ಕ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಹಸುಗಳನ್ನೇ ಕಟ್ಟಿದೀವಿ. ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಆದ್ರೆ ನಾವು ಚಿಕ್ಕ ಜಾಗದಲ್ಲೇ ಒಂದು 14 ಹಸುಗಳು ಈ ತರ ಕಟ್ಕೊಂಡು ಮಾಡ್ತಾ ಇದೀವಿ ಸರ್. ಎಲ್ಲರೂ ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು. ಹೈನುಗಾರಿಕೆ ಅಂದ್ರೆ ಹಸುಗಳನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ಸಾಕ್ಬೇಕು, ಮತ್ತೆ ಇವಕ್ಕೆಲ್ಲ ಜಾಸ್ತಿ ರಿಸ್ಕ್ ಜಾಸ್ತಿ, ಮತ್ತೆ ನಮ್ ಕೈಲ್ ಆಗಲ್ಲ, ಅದಾಗಲ್ಲ, ಇದಾಗಲ್ಲ ಅಂತಾರೆ. ಮಾಡಿದ್ರೆ ಎಲ್ಲ ಆಗುತ್ತೆ ಸರ್. ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಮಾಡಿದ್ರೆ ಎಲ್ಲ ಆಗುತ್ತೆ. ನಾವು ಚಿಕ್ಕ ಜಾಗದಲ್ಲೇ ಇವಾಗ ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲಾರು ಸೇರ್ಕೊಂಡು ಚಿಕ್ಕ ಜಾಗದಲ್ಲೇ ಮಾಡ್ತಾ ಇದೀವಿ ಸರ್. ನಮ್ಗೇನು ಜಾಸ್ತಿ ತೊಂದ್ರೆ ಏನು ಅನ್ನಿಸ್ತಾ ಇಲ್ಲ. ಬೆಳಗ್ಗೆ ತಿಂಡಿ ಕೊಡ್ತೀವಿ, ಮಧ್ಯಾಹ್ನ ತಿಂಡಿ ಕೊಟ್ಟಾದ್ಮೇಲೆ ಹಾಲು ಕರೆದ್ಬಿಟ್ಟು ಮತ್ತೆ ಹೊಲ್ದತ್ರ ಹುಲ್ಗೆ ಹೋಗ್ತೀವಿ, ಹುಲ್ ತಂದಾಕ್ತಿವಿ. ತಿರ್ಬನ ನಾಲ್ಕು ಗಂಟೆ ಮೇಲೆ ತಿಂಡಿ ಕೊಡ್ತೀವಿ, ಮತ್ತೆ ಸಾಯಂಕಾಲ ಹಾಲು ಕರಿತೀವಿ, ಕೊಟ್ಕೆಲ್ಲ ತೊಳಿತೀವಿ ಅಷ್ಟೇ ಸರ್. ಇದನ್ನೇ ಕೆಲವರು ಅಂತಾರೆ ಜಾಸ್ತಿ ಕೆಲ್ಸ ಕೆಲ್ಸ ಅಂತ ಹೇಳ್ತಾರೆ. ಮಾಡಿದ್ರೆ ಎಲ್ಲ ಆಗುತ್ತೆ ಸರ್. ಮಾಡ್ದೇನೆ ಇದ್ರೆ ಎಲ್ಲ ಕಷ್ಟ ಅನ್ಸುತ್ತೆ. ಈಗ ನಿಮಗೆ ಬೇರೆ ಬೇರೆ ಸಾಕಷ್ಟು ಬಿಸ್ನೆಸ್ ಗಳಿವೆ ಮಾಡುವಂತದ್ದು, ಈಗ ನೀವು ಹಸು ಫಾರ್ಮ್ನೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಅಂದ್ರೆ ನಮ್ಗೆ ಹಸುಗಳು ಮೊದ್ಲಿಂದ ನಮ್ಮ ಮಾವ ನಮ್ಮ ಯಜಮಾನ್ರು ಎಲ್ಲ ಇದ್ರಲ್ಲೇ ಹಸುವಿಂದನೇ ಎಲ್ಲ ಮುಂದುವರೆದಿರೋದು. ನಾವು ಇವಾಗ ನಾವು ಪ್ರತಿಯೊಂದಕ್ಕೂ ಬೇರೆ ಕೆಲ್ಸ, ಹುಳನು ಇಡ್ತೀವಿ, ರೇಷ್ಮೆನು ಬೆಳಿತೀವಿ, ಆದ್ರೆ ಹಸುನೇ ನಮ್ಗೆ ಜಾಸ್ತಿ ನಮ್ಗ ಒಗ್ಗಿರೋದು. ನಮ್ಗೆ ಈಸಿ ಅನ್ನಿಸ್ತು ಇದು, ಬೇರೆ ಕೆಲ್ಸಗಳಿಗೆಲ್ಲ ಇದು ನಮ್ಗೆ ಒಂದ್ ಸ್ವಲ್ಪ ಮನೆ ಹತ್ರನೇ ಇರ್ಬೋದು, ನಾವು ಬೇರೆ ಕೆಲ್ಸನೂ ಮಾಡ್ಬೋದು, ಜೊತೆಗೆ ಇದನ್ನು ನೋಡ್ಕೋಬಹುದು. ಅದರಿಂದ ನಮ್ಗೆ ಹಸುನೇ ಸರಿ ಅನ್ಬಿಟ್ಟು ನಾವು ಹಸುನೇ. ಈಗ ಹೆಣ್ಮಕ್ಳುಗಳು ಸಾಕಷ್ಟು ಈಗ ಹೊರಗಡೆ ಹೋಗೋಣ, ಎಲ್ಲಾದ್ರೂ ಒಂದು ಬಿಸ್ನೆಸ್ ಮಾಡೋಣ ಅಥವಾ ಯಾವ್ದಾದ್ರು ಒಂದು ಕಂಪ್ನಿಗೆ ಹೋಗೋಣ, ಒಂದು ಗಾರ್ಮೆಂಟ್ಸ್ ಹೋಗೋಣ ಅಂತನ್ನುವಂಥದ್ದು ಒಂದು ಇರ್ತದೆ. ಅಂದ್ರೆ ಅಲ್ಲಿ ಆರಾಮಾಗಿ ಅಚ್ಚುಕಟ್ಟಾಗಿ ಇರ್ಬೋದು, ಒಂದು ಲಕ್ಷಣವಾಗಿರ್ಬೋದು, ಇಲ್ಲ ಸ್ವಲ್ಪ ತೊಪ್ಪೆ ಎತ್ತಬೇಕು ಮತ್ತೆ ಎಲ್ಲ ಎಲ್ಲ ಇದ್ ಮಾಡ್ಬೇಕು, ಇವೆಲ್ಲ ಸ್ವಲ್ಪ ಕಷ್ಟ ಅಂತ ಅನ್ಕೊಳ್ತಾರೆ ಹೆಣ್ಮಕ್ಳುಗಳು. ಆದ್ರೂ ನೀವು ಇದನ್ನ ಇಚ್ಛೆ ಪಟ್ಟು ನನ್ಗೆ ತುಂಬಾ ಇಷ್ಟ ಇದು ಈ ಒಂದು ಹೈನುಗಾರಿಕೆ ಅಂತ ನೀವು ಹೇಳ್ತೀರಿ, ತುಂಬಾ ಖುಷಿಯಾದಂತ ವಿಚಾರ. ನಮ್ಮೆಲ್ಲ ಜನತೆಗಳು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು, ಹೆಣ್ಮಕ್ಳುಗಳು ಕೂಡ ಇದನ್ನ ಇಷ್ಟಪಡ್ತಾರೆ ಅನ್ನುವಂಥದ್ನ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ತಾರ ನೋಡಿದ್ರೆ ನನ್ಗೆ. ಮತ್ತೆ ನೀವು ಈ ಒಂದು ಹಸು ಫಾರ್ಮ್ ನಲ್ಲಿ ನಿಮ್ಗೆ ಯಾವ ತಳಿಯಾದ ಒಂದು ಹಸುಗಳು ನೀವು ಸಾಕಿದ್ರಿ? ನಾವು ಇದು HF ಹಸು, ಇದು ಬ್ಲ್ಯಾಕ್ ಹಸು, ಇದು ಅಲ್ಲಿ ಒಂದು ಇದು ಪಕ್ಕದ ಕೊಟ್ಟಿಗೆಲಿ ಜರ್ಸಿ ಹಸು ಅಲ್ಲಿ ಪಕ್ಕದಲ್ಲಿ ಕಟ್ಟಿದೀವಿ. ಮೂರ್ ತಳಿ ಕಟ್ಟಿದೀವಿ ಸರ್. ಮೂರ್ ತಳಿ ಈಗ ಒಂದೇ ತಳಿ ಸಾಕ್ಬೋದಲ್ಲ, ಯಾಕೆ ಮೂರ್ನಾಲ್ಕು ತಳಿ ಸಾಕ್ತಿದ್ರಿ? ಜರ್ಸಿ ಅಂದ್ರೆ ಸ್ವಲ್ಪ ಈ ಹಸುಗಳೆಲ್ಲ ಸ್ವಲ್ಪ ಫ್ಯಾಟ್ ಡಿಗ್ರಿ ಎಲ್ಲ ಕಮ್ಮಿ ಬರುತ್ತೆ, ಅದು ಜಾಸ್ತಿ ಬರುತ್ತಲ್ಲ ಜರ್ಸಿ ಹಸು, ಅದರಿಂದ ಜರ್ಸಿ ಹಸು ಇರ್ಲಿ ಜೊತೆಲಿ ಫ್ಯಾಟ್ ಡಿಗ್ರಿ ಎಲ್ಲ ಚೆನ್ನಾಗ್ ಬರುತ್ತೆ ಅಂತ ಅದನ್ನು ಇಟ್ಕೊಂಡಿದೀವಿ. ಹಾಲುನು ಇವು ಜಾಸ್ತಿ ಕೊಡುತ್ತೆ ಸರ್, HF ಹಸು ಜಾಸ್ತಿ ಕೊಡುತ್ತೆ, ಸ್ವಲ್ಪ ಜರ್ಸಿ ಹಸು ಸ್ವಲ್ಪ ಕಮ್ಮಿ, ಫ್ಲಾಟ್ ಡಿಗ್ರಿ ಚೆನ್ನಾಗ್ ಬರುತ್ತೆ. ಅದರಿಂದ ಸ್ವಲ್ಪ ಎಲ್ಲ ಮಿಶ್ರವಾಗಿದ್ರೆ ಹಾಲು ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಮೂರ್ ತಳಿ ಇಟ್ಕೊಂಡಿದ್ದಾರೆ. ಇನ್ನು ಬೇರೆ ಬೇರೆ ತಳಿಗಳನ್ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಇದ್ರಲ್ಲೇ ಮೇಂಟೈನ್ ಮಾಡ್ತಾ ಇರ್ತಾರೆ? ಇಲ್ಲ ಸರ್, ಇನ್ನು ತಗೋಬೇಕು, ಮುಂದೆ ಇನ್ನು ಬೇರೆ ಬೇರೆ ತಳಿನ ಸಾಕ್ಬೇಕು ಅಂತ ಇಟ್ಕೊಂಡಿದ್ದೀವಿ. ಸದ್ಯಕ್ಕೆ ಮೂರ್ ತಳಿ ಮಾಡ್ತಾ ಇದ್ರೆ ಓಕೆ. ಈಗ ನೀವು ದಿನಚರಿ ಅಂತ ಅನ್ನೋದಾದ್ರೆ ಈಗ ಡೈಲಿ ಈಗ ನೀವು ಬೆಳಿಗ್ಗೆ ಎದ್ದ ತಕ್ಷಣನೇ ನಿಮ್ಮ ಕೆಲಸ ಏನು, ಈಗ ಒಂದು ಹಸು ಫಾರ್ಮ್ ನಲ್ಲಿ ಏನ್ ಕೆಲಸ ಮಾಡ್ತೀವಿ? ನಾವು ಬೆಳಿಗ್ಗೆ ಎದ್ದೇಳ್ತೀವಿ, ಮೂರ್ ಜನ ಎದ್ದುಬಿಟ್ಟು ಕೊಟ್ಟಿಗೆಲಿ ಕಸ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ತಿಂಡಿ ಎಲ್ಲ ಅಳ್ಕೊ ಬಂದು ಡೈಲಿ ವಾಶ್ ಮಾಡ್ತೀವಿ ಸರ್. ದನ ಡೈಲಿ ತೊಳಿತೀವಿ, ಡೈಲಿ ತೊಳಿತೀವಿ, ಬೆಳಿಗ್ಗೆ ಸಾಯಂಕಾಲ ಡೈಲಿ ಕೊಟ್ಟಿಗೆ ತೊಳಿತೀವಿ. ನಂತರ ಹಾಲು ಕರಿತೀವಿ, ಹಾಲು ಕರೆದ್ಬಿಟ್ಟು ಜರ್ಸಿ ಡೈರಿ ಕೊಡ್ತೀವಿ ನಾವು, ಪ್ರೈವೇಟ್ ಡೈರಿಗೆ ಮನೆ ಹತ್ರ ಕರೆದು ಇಟ್ಬಿಡ್ತೀವಿ, ಅವ್ರು ಬಂದು ಎತ್ಕೊಂಡು ಹೋಗ್ತಾರೆ. ಮತ್ತೆ ನಾಷ್ಟಾ ಇಷ್ಟ ಮಾಡ್ಕೊಂಡು ಮತ್ತೆ ಹೊಲ್ದತ್ರ ಹೋಗ್ತೀವಿ. ತೊಪ್ಪೆ ಟ್ರಾಲಿ ಮಾಡ್ಕೊಂಡಿದೀವಿ, ಗಾಡಿಗೆ ಟ್ರಾಲಿ ಮಾಡ್ಕೊಂಡಿರೋದ್ರಿಂದ ನಾವು ಸಗಣಿನ ಹೊಲ್ದತ್ರ ಹಾಕ್ಬಿಟ್ಟು ಮತ್ತೆ ಆ ಟ್ರಾಲಿಗೆನೆ ನಾವು ಹುಲ್ನ ತುಂಬ್ಕೊಂಡು ಬರ್ತೀವಿ, ಮತ್ತೆ ಹುಲ್ ಹಾಕ್ತಿವಿ, ತಿರ್ಬುನ ಮತ್ತೆ ಇಲ್ಲಿಗೆ ಕಸ ಕ್ಲೀನ್ ಮಾಡ್ಬಿಟ್ಟು ಹೊರಟೋಗ್ತಿವಿ ಅಷ್ಟೇ ಸರ್, ಜಾಸ್ತಿ ಏನ್ ಬರಲ್ಲ ಇಲ್ಲಿಗೆ. ನೆಕ್ಸ್ಟ್ ಹುಲ್ಲೆಲ್ಲ ಮೇಯ್ಕೊಂಡು ಮಲ್ಕು ಗಿಲ್ಕ್ ಹಾಕೊಂಡು ಕೆಡದಿರ್ತವೆ ಸರ್,
ನೆಕ್ಸ್ಟ್ ಆಮೇಲೆ ಬರ್ತೀವಿ, ಮತ್ತೆ ಕ್ಲೀನ್ ಮಾಡ್ಕೊಂಡು ತಿಂಡಿ ಕೊಟ್ಬಿಟ್ಟು ಹಾಲು ಕರೆದಿರ್ತೀವಿ ಅಷ್ಟೇ ಸರ್. ಮತ್ತೆ ಪದೇ ಪದೇ ಹುಲ್ಲಾಕಲ್ಲ. ಬೆಳಗ್ಗೆ ತಿಂಡಿ ಕೊಟ್ಟಿರ್ತೀವಲ್ಲ, ತಿಂಡಿ ಕೊಟ್ಟ ಹಾಲು ಕರೆದಾದ್ಮೇಲೆ ಮತ್ತೆ ಹುಲ್ಗೋಗಿ ಹುಲ್ ತಂದಾಕ್ತಿವಿ. ಅವಕ್ಕೆ ಎಷ್ಟು ಬೇಕಷ್ಟು ಹುಲ್ಲು ಎಲ್ಲರಿಗೂ ಎಲ್ಲವಕ್ಕೂ ಸಮನಾಗಿ ಹಾಕ್ಬಿಟ್ಟು ದಿನಚರಿ ಅಂತ ಅಂದ್ಬಿಟ್ಟು ಈ ಒಂದು ಹಸು ಫಾರ್ಮ್ ನೀವು ಬೆಳಿಗ್ಗೆ ಸಂಜೆವರೆಗೂ ಏನೇನೆಲ್ಲ ಮಾಡ್ತೀರಿ? ಬೆಳಗ್ಗೆ ಎದ್ದೇಳ್ತೀವಿ ಸರ್, ಎಲ್ಲ ಒಟ್ಟಿಗೆ ಎದ್ದೇಳ್ತೀವಿ. ನಮ್ಮ ಮನೇಲಿ ಕೆಲ್ಸಕ್ಕೆ ಆಳು ಕಾಳು ಅಂತ ಯಾರನ್ನೂ ಇಟ್ಕೊಂಡಿಲ್ಲ, ನಾವು ಮನೇಲೆ ಸ್ವಂತವಾಗಿ ನಾವೆಲ್ಲ ಮಾಡ್ತಾ ಇರೋದು. ಬೆಳಗ್ಗೆ ಎದ್ದು ಬಂದು ಕೊಟ್ಟಿಗೆ ಎಲ್ಲ ತೊಪ್ಪೆ ಎಲ್ಲ ಎತ್ಕೊಂಡು ಕಸ ಎಲ್ಲ ಕ್ಲೀನ್ ಮಾಡಿ ತಿಂಡಿ ಹೇಳ್ಕೊಂಡು ತಿಂಡಿ ಮಾಡ್ಕೊಂಡು ಬೋರ್ ಹಾಕ್ಸ್ಕೊಂಡಿದೀವಿ ನೀರಿಗೋಸ್ಕರ. ಬೋರ್ ಹಾಕ್ಸ್ಕೊಂಡು ನಮ್ಮ ಮಾಮೂಲಿ ಎಲ್ಲ ನಾವು ಮೂರು ಜನನು ತಿಂಡಿ ಕೊಟ್ಬಿಟ್ಟು ಡೈಲಿ ದನಗಳೆಲ್ಲನು ತೊಳಿತೀವಿ ಸರ್. ಡೈಲಿ ದನಗಳೆಲ್ಲ ತೊಳಿತೀವಿ, ತೊಳೆದ ತಿಂಡಿ ಕೊಟ್ಬಿಡ್ತೀವಿ ಜೊತೆಲೆ. ತಿಂಡಿ ಕೊಟ್ಬಿಟ್ಟು ನೆಕ್ಸ್ಟ್ ಹಾಲು ಕರಿತೀವಿ ಸರ್. ಮಿಷಿನ್ ಗಿಷಿನ್ ಏನಿಲ್ಲ, ಕೈಲೇ ಕರ್ಕೊಂಡ್ರೆ ಇಲ್ಲ, ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂತ್ಕೊಂಡು ಬಕೆಟ್ ಮಾಡಿಕೊಂಡು ಹಾಲು ಕರಿತೀವಿ ಸರ್. ಮಿಷಿನ್ ಯಾವ್ದು ಇಟ್ಕೊಂಡಿಲ್ಲ, ನಾವು ಮನೆಯವರೇ ಎಲ್ಲ ಹಾಲು ಕರ್ಕೋತೀವಿ. ಹಾಲು ಕರೆದಾದ್ಮೇಲೆ ನಾಷ್ಟ ಗಿಷ್ಟ ಮಾಡ್ಕೊಂಡು ಹುಲ್ಗ ಹೊರಟು ಹೋಗ್ತೀವಿ. ಬೈಕ್ಗೆನೆ ಟ್ರಾಲಿ ಮಾಡಿಸ್ಕೊಂಡಿದ್ವಿ, ಈ ಕಡೆಯಿಂದ ಸಗಣಿ ತಗೊಂಡು ಹೋಗ್ತೀವಿ, ಆ ಕಡೆಯಿಂದ ಅದನ್ನ ಅಲ್ಲೇ ಕೆಡಗ್ಬಿಟ್ಟು ಮತ್ತೆ ಹುಲ್ ಕುಯ್ಕೊಂಡು ಹುಲ್ ಕುಯ್ಕೊಂಡು ಬಂದು ಮತ್ತೆ ಹಾಕ್ತಿವಿ. ಒಂದು ಹತ್ತುವರೆ ಮೇಲ್ಗಡೆ ಒಳಗಡೆ ಹಾಕ್ಬಿಡ್ತೀವಿ ಇನ್ನು ಹುಲ್ ತಂದು. ಹುಲ್ ಹಾಕ್ಬಿಟ್ಟು ಮತ್ತೆ ಸಗಣಿ ಇಕ್ಕಿದ್ರೆ ಎತ್ತಾಕ್ಬಿಟ್ಟು ಮತ್ತೆ ಹೋದ್ರೆ ಇನ್ನು ಮಧ್ಯಾಹ್ನ ಒಂದ್ಸಲ ಬಂದು ಸಗಣಿ ಎತ್ಕೊತೀವಿ. ಆಮೇಲೆ 3 ಗಂಟೆ 4 ಗಂಟೆ ಆದ್ಮೇಲೆ ತಿಂಡಿ ಹೇಳ್ಕೊಂಡು ತಿಂಡಿ ಕೊಡ್ತೀವಿ ಸರ್. ತಿಂಡಿ ಕೊಟ್ಬಿಟ್ಟು ಮತ್ತೆ ಒಂದು ಹಾಲು ಕರೆದ್ಬಿಟ್ಟು ಇದು ಮಾಡ್ತೀವಿ. ಹುಲ್ಲೇನು ಹಾಕಲ್ಲ, ತಿಂಡಿ ಮಾತ್ರ ಜಾಸ್ತಿ ಕೊಡ್ತೀವಿ. ಬೆಳಗ್ಗೆ ಹೊತ್ತು ಹುಲ್ ಮಾತ್ರ ಹಾಕ್ತಿವಿ. ತಿಂಡಿ ಏನೇನೆಲ್ಲ ಕೊಡ್ತೀರಿ? ತಿಂಡಿ ಬಂದು ಸರ್ ಹೆಚ್ಚಿಗೆ ಹಾಲು ಕೊಡ್ಬೇಕಾದ್ರೆ ಏನೇನೆಲ್ಲ ಮಾಡ್ತೀರಿ? ಹೆಚ್ಚಿಗೆ ಹಾಲು ಕೊಡ್ಬೇಕು ಅಂತಂದ್ರೆ ಹುಲ್ಲು ಚೆನ್ನಾಗಿರೋ ಹುಲ್ಲು ಹಾಕ್ಬೇಕು, ಹಸ್ರುಲ್ ಹಾಕ್ಬೇಕು. ಹಸ್ರುಲ್ ಹಾಕಿದ ದಿನ ಸ್ವಲ್ಪ ಜಾಸ್ತಿ ಕೊಡ್ತವೆ. ಒಣಲ್ಲು ಏನಾದ್ರು ಫಂಕ್ಷನ್ ಇದ್ದಾಗ ಹೋಗ್ಲಿಲ್ಲ ಅಂತಂದ್ರೆ ಒಣಲ್ ಹಾಕಿದ್ರೆ ಸ್ವಲ್ಪ ಹಾಲು ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಕಮ್ಮಿ ಆಗಬಾರ್ದು ಅಂತ ನಾವು ಸ್ವಲ್ಪ ತಿಂಡಿಲಿ ಸ್ವಲ್ಪ ಹುಲ್ ಕಮ್ಮಿ ಆದ ದಿವಸ ತಿಂಡಿ ಸ್ವಲ್ಪ ಜಾಸ್ತಿ ಹಾಕ್ತಿವಿ. ನುಚ್ಚು ಪೀಡ್ಸು ಮತ್ತೆ ಬಿಯರ್ ವೇಸ್ಟ್ ಅಂತ ಸಿಗುತ್ತಲ್ಲ ಸರ್, ಅದನ್ನ ಹಾಕ್ತಿವಿ. ಈಗಿನ ತಿಂಡಿ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ, ಬಿಯರ್ ವೇಸ್ಟ್ ಸ್ವಲ್ಪ ಕಮ್ಮಿ ಇದೆ, ಅದರಿಂದ ಅದನ್ನ ಸ್ವಲ್ಪ ಹಾಕ್ತಿವಿ. ಬಿಯರ್ ವೇಸ್ಟ್ ಅಂದ್ರೆ ಯಾವ್ದು, ಯಾವ ರೀತಿ ತೋರಿಸಿ ಸ್ವಲ್ಪ? ಇದು ಬಿಯರ್ ವೇಸ್ಟ್ ಅಂತ, ಇದು ಇದು ನೋಡಿ, ಇದು ಬಿಯರ್ ಅನ್ನ ಹಾಕುವಂತ ಪರ್ಪಸ್ ಏನು, ಏನಕ್ಕೆ ಹಾಕ್ತಾರೆ ಇದನ್ನ? ಇದು ಸರ್ ದನಗಳು ಚೆನ್ನಾಗಾಗ್ತವೆ, ಇದು ಸ್ವಲ್ಪ ಜಾಸ್ತಿ ಹೊಟ್ಟೆನು ತುಂಬುತ್ತೆ ಇದರಿಂದ. ದನಗಳು ಎಲ್ಲ ಚೆನ್ನಾಗಿ ಆಗ್ತವೆ, ಬಾಡಿ ಎಲ್ಲ ಬರುತ್ತೆ ದನಗಳಿಗೆ. ಇದು ಹಾಲು ಕೂಡ ಜಾಸ್ತಿ ಕೊಡುತ್ತೆ, ಜೊತೆಗೆ ಆರೋಗ್ಯನು ಕೂಡ ಚೆನ್ನಾಗಿರುತ್ತೆ. ಇದರ ಜೊತೆಗೆ ನೀವು ಬೇರೆ ಇದರ ಜೊತೆಗೆ ಇದು ಫೀಡ್ ಹಾಕ್ತಿವಿ ಸರ್. ಇದು ಫೀಡ್ ಹಾಕ್ತಾರೆ? ಫೀಡ್ ಹಾಕ್ತಿವಿ. ಯಾವ ಟೈಮ್ ಅಲ್ಲಿ ಹಾಕ್ತಿರಿ ಇದೆಲ್ಲನು? ಮೂರ್ನು ಮಿಕ್ಸ್ ಮಾಡಿ ಹಾಕ್ತಿವಿ ನಾವು ಜೊತೆಲೆ, ಡ್ರೈ ಏನು ಕೊಡಲ್ಲ, ಜೊತೆಲೆ ಹಾಕ್ಬಿಡ್ತೀವಿ. ಇದು ಅದು ಬಿಟ್ರೆ ಇದು ನುಚ್ಚು, ಇದು ಇದು ಹಾಕ್ತಿವಿ. ಮುಸ್ಕುನ್ ಜಳದ ನುಚ್ಚು, ಫೀಡು ಮತ್ತೆ ಬಿಯರ್ ವೇಸ್ಟ್. ಬಿಯರ್ ವೇಸ್ಟ್ ಹಾಕ್ತಾರೆ? ಮೂರು ತಿಂಡಿನು ಹಾಕ್ತಿವಿ. ಹಸುಗಳ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಕೊಡ್ತೀವಿ. ಒಂದು ಪಾಲನ ಹಸುಗಳು ಇರ್ತವೆ, ಜಾಸ್ತಿ ಹಾಲು ಕೊಡೋ ಹಸುಗಳು ಇರ್ತವೆ, ಅದಕ್ಕೆ ಯಾವ ಬೇಕು ಆ ಥರ ತಿಂಡಿನ ಹಾಕ್ತೀವಿ ಸರ್. ಆ ರೀತಿಯಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ. ಈಗ ಏನಾದ್ರು ಕಾಯಿಲೆ ಬಂತು ಅಂತಂದ್ರೆ ಏನು ಮಾಡ್ತೀರಿ? ಸಾಮಾನ್ಯವಾಗಿ ನಮ್ಮ ಹತ್ರ ಯಾವ ಕಾಯಿಲೆನೂ ಬಂದಿಲ್ಲ. ಕಾಯಿಲೆ ಅಂತಂದ್ರೆ ಹಿಂಗ ಸಣ್ಣ ಪುಟ್ಟ ಜ್ವರ, ಸ್ವಲ್ಪ ಬಾವು, ಕಿತ್ಲು ಬಾವು. ಕಾಯಿಲೆ ಬಂದಿಲ್ಲ ಅಂತ ಹೇಳ್ತಿದ್ರಿ, ಸಾಕಷ್ಟು ಕಡೆ ಎಲ್ಲ ಕಾಯಿಲೆ ಬರುತ್ತೆ. ಇಲ್ಲ ಸರ್, ನಾವು ಆತರ ಕಾಯಿಲೆ ಬರದೇ ಇರೋ ತರ ನೋಡ್ಕೊತೀವಿ. ಮೇನ್ ಆಗಿ ಬೇಕಾಗಿರೋದೇ ಕಾಯಿಲೆ ಬರೋ ತರ ನೋಡ್ಕೋಬೇಕು. ಅದರಿಂದ ಈಗ ಹಸುಗಳನ್ನ ಡೈಲಿ ಚೆನ್ನಾಗಿ ತೊಳಿತೀವಿ, ಅವಕ್ಕೆ ಉತ್ತಮವಾಗಿರುವಂತ ಆಹಾರ ಹಾಕ್ತಿವಿ, ಹುಲ್ಲು ಹಾಕ್ತಿವಿ, ತಿಂಡಿ ಚೆನ್ನಾಗಿ ಕೊಡ್ತೀವಿ, ಅವುಗಳನ್ನ ಚೆನ್ನಾಗಿ ನೋಡ್ಕೋತೀವಿ. ಅದರಿಂದ ಸ್ವಲ್ಪ ಕಾಯಿಲೆ ಕಷ್ಟ ಏನು ಬರಲ್ಲ, ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿದೆ, ಅದರಿಂದ ಯಾವ ಇದು ಬರ್ತಾ ಇಲ್ಲ ಸರ್. ನಮ್ಮ ಕೊಟ್ಕೆಲಿ ಇದುವರೆಗೂ ಯಾವುದು ಬಂದಿಲ್ಲ. ಸಣ್ಣ ಪುಟ್ಟ ಜ್ವರ ಪರ ಬಂದ್ರೆ ಒಂದ್ 2-3 ಜನ ಡಾಕ್ಟರ್ಗಳು ಹೇಳ್ಕೊಟ್ಟಿದ್ದಾರೆ, ನಾವು ಬರೋದು ಲೇಟ್ ಆದ್ರೆ ಸ್ವಲ್ಪ ಈ ತರ ಮೆಡಿಸನ್ ಮಾಡ್ಕೊಂಡಿರಿ ಅಂತ, ಟ್ಯಾಬ್ಲೆಟ್ಸು ಮತ್ತೆ ಸ್ವಲ್ಪ ಇಂಜೆಕ್ಷನ್ಸ್ ಹೇಳ್ಕೊಟ್ಟವ್ರೆ, ಅದನ್ನ ಮಾಡ್ಕೊಂಡಿರ್ತೀವಿ ಸರ್. ಅದ್ ಬಿಟ್ರೆ ನಮ್ಗೆ ಇನ್ಯಾವುದು ಕಾಯಿಲೆ ಗಿಲೆ ಏನು ಇದಿಲ್ಲ. ಸರ್ಕಾರದಿಂದ ಏನಾದ್ರೂ ಸಬ್ಸಿಡಿ ಅಥವಾ ಸವಲತ್ತುಗಳೇನಾದ್ರು ಸಿಗುತ್ತೆ ನಿಮ್ಗೆ ಈ ಒಂದು ಸಪ ಮಾಡ್ತೀನಿ ಅಂತಂದ್ರೆ? ಸಿಗ್ಬೋದೇನೋ ಸರ್, ಆದ್ರೆ ನಾವು ಯಾವ್ದನ್ನು ತಗೊಂಡು ಯಾವ್ದನ್ನು ಇದುವರೆಗೂ ಯಾವ್ದನ್ನು ತಗೊಂಡಿಲ್ಲ. ನಮ್ ಏನು ಈ ಮಾಡ್ಕೊಂಡಿದೀವಿ ಎಲ್ಲ ಸ್ವಂತವಾಗಿ, ಏನು ಇದು ತಗೊಳ್ದೇನೆ ಮಾಡ್ಕೊಂಡಿರೋದು ಸರ್. ಈಗ ಕಾಯಿಲೆ ಬಂತಂದ್ರೆ ಅಕಸ್ಮಾತ್ ಡಾಕ್ಟರ್ ನೀವು ಮೊದಲೇ ಕೇಳ್ಕೊಂಡಿರ್ತೀವಿ, ಇದು ಸಣ್ಣ ಪುಟ್ಟದ ಏನಾದ್ರು ಕಾಯಿಲೆ ಬಂತಂದ್ರೆ ನೀವೇನು ಕೂಡ ಅದಕ್ಕೇನು ಕೊಡ್ಬೇಕು ಆ ರೀತಿಯಲ್ಲಿ ಕೊಡ್ತೀವಿ. ಮತ್ತೆ ನೀವು ಏನಾದ್ರು ಹೊರಗಡೆ ಹೋಯ್ತು ಅಂತಂದ್ರೆ ಸ್ವಲ್ಪ ಒಣ ಎಲ್ಲ ಕೊಡ್ತೀರಿ?
ಹಾಗಾಗಿ ನೀವು ಚೆನ್ನಾಗಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅಷ್ಟೇ ಕೂಡ ನಮ್ಗೆ ಇಳುವರಿನೂ ಕೂಡ ಕೊಡುತ್ತೆ, ಕಾಯಿಲೆ ಬರೋದ್ರೂ ಕೂಡ ಕೂಡ ಹೇಳ್ತಾ ಇದ್ರಿ. ಇಷ್ಟು ಚಿಕ್ಕ ಜಾಗದಲ್ಲಿ ಒಂದು 14 ಹಸುಗಳು ಸಾಕಿದ್ರಿ ಅಂತ ಹೇಳಿದ್ರೆ ಕಷ್ಟ ಆಗ್ಲಿಲ್ವಾ ನಿಮ್ಗೆ? ಏನು ಇಲ್ಲ ಸರ್, ಕಷ್ಟ ಏನು ಅನ್ನಿಸ್ತಾ ಇಲ್ಲ ನಮ್ಗೆ. ವಿಶಾಲವಾಗಿ ಜಾಗ ಇರ್ಬೇಕು ಅಂತ ಹೇಳ್ತಾರೆ ಜನ, ಇಷ್ಟೆಲ್ಲ ಹೆಂಗ್ ಮಾಡ್ತಾ ಇದ್ರಿ? ವಿಶಾಲವಾಗಿ ಇದ್ರೂ ಮಾಡ್ಬೋದು ಸರ್, ವಿಶಾಲವಾಗಿ ಇಲ್ದೇ ಹೋದ್ರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು. ಸ್ವಲ್ಪ ಅಂದ್ರೆ ಜಾಸ್ತಿ ಚಿಕ್ಕದಾದ್ರೆ ಸ್ವಲ್ಪ ಕೊಟ್ಟಿಗೆ ನೀಟ್ ಆಗಿರ್ಬೇಕು ಯಾವಾಗ್ಲೂ. ಹೌದು ಖಂಡಿತ ಹೇಳಿದ ಅರ್ಥ, ಕೊಟ್ಟಿಗೆ ಯಾವಾಗ್ಲೂ ನೀಟ್ ಆಗಿರ್ಬೇಕು. ಇದು ಹಸುಗಳು ಜಾಸ್ತಿ ಸಗಣಿ ಮೇಲೆ ಕೆಡ್ಕೋಬಾರ್ದು. ಡೈಲಿ 2 ಟೈಮ್ ಕೊಟ್ಟಿಗೆ ತೊಳಿಬೇಕು, ಹಸುಗಳನ್ನ ತೊಳೆದುಕೋಬೇಕು. ಅದರಿಂದ ನಮ್ಗೆ ಅಂದ್ರೆ ಇಲ್ಲಿ ನೀರೆಲ್ಲ ಬಿದ್ದು ನೀರೆಲ್ಲ ಚರಂಡಿಗೆ ಹೊಂಟೋಗುತ್ತೆ. ಅದರಿಂದ ನಮ್ಗೆ ಯಾವ್ದು ನೀರೇನು ನಿಂತ್ಕೋತಾ ಇಲ್ವಲ್ಲ, ಅದರಿಂದ ನಮ್ಗೆ ಯಾವ್ದು ತೊಂದರೆ ಆಗ್ತಾ ಇಲ್ಲ ಸರ್. ಸೊಳ್ಳೆ ನೋಡ ಅದೇನು ಜಾಸ್ತಿ ನಮ್ಗೆ ಏನು ಬರಲ್ಲ, ಅದರಿಂದ ನಮ್ಗೆ ಏನು ತೊಂದರೆ ಅನಿಸ್ತಾ ಇಲ್ಲ ಸರ್. ಈ ಹಸುಗಳಲ್ಲಿ ಈಗ ಕೆತ್ತಲು ಹೇಗಿರ್ಬೇಕು ಅಂತ ಏನೋ ಹೇಳ್ತೀರಾ ನೀವು? ಏನೋ ನರ ಏನಾದ್ರು ಸ್ವಲ್ಪ ದಪ್ಪತಿರ್ಬೇಕು ಸಣ್ಣದಿರ ಅಂತ ಏನ್ ಹೇಳ್ತಾ ಇದ್ರು, ಏನ್ ಹೇಳಕ್ಕಾಗತ್ತ? ಹಸುಗಳು ಸರ್ ಹಿಂಗೆ ಇಲ್ಲಿ 4 ಒಂದ್ ಸಮ ಆಗಿರ್ಬೇಕಿದು, 4 ಒಂದ್ ಸಮ ಆಗಿ ಈ ತರ ಆವ್ ತರ ನುಲ್ಕೊಂಡ್ ಹಿಂಗೆ ಇದು ಹಾಲಂದಾರ ಅಂತಾರಲ್ಲ ಸರ್, ಇದು ದಪ್ಪ ತಪ್ಪಗಿರ್ಬೇಕು. ಇದು ಜಾಸ್ತಿ ಹಾಲು ಕೊಡೋ ಹಸುಗಳಿಗೆ ಈ ತರ ದಪ್ಪ ತಪ್ಪಗಿರ್ತದೆ. ಕೆತ್ತಲುಗಳು ಇದು 4 ಒಂದು ಸಮವಾಗಿ ಹಿಂಗಿರ್ಬೇಕು. ಹಂಗಿದ್ದಾಗ ಹಸುಗಳು ಮೈಯೆಲ್ಲ ಹಿಂಗೆ ನುಣ್ಪಾಗಿ ಚೆನ್ನಾಗಿರ್ಬೇಕು ಸರ್, ಒಳ್ಳೆ ಹಾಲು ಕೊಡ್ತವೆ ಹಸುಗಳು. ಈಗ ನೀವು ಒಂದು ದಿನಕ್ಕೆ 2 ಟೈಮ್ ಸರಿ ಎಷ್ಟು ಹಾಲು ಕರಿತೀರಿ ಸರ್? ಇದು ಒಂದು ಒಂದು ದಿನಕ್ಕೆ 30 ಹಾಲು ಕೊಡ್ತಿತ್ತು ಸರ್, 30 ಹಾಲು ಕೊಡ್ತಿತ್ತು. ಟೈಮ್ಗೆ 15 ಕೊಡ್ತಿತ್ತು. ಇವಾಗ ಸ್ವಲ್ಪ ಫಲ, ಈಗ ಇದು ಫಲ, 4 ಹಸುಗಳು ಫಲ. ಎಷ್ಟು ಹಸುಗಳು ಇವೆ ಹಾಲು ಕೊಡುವಂಥವು? ಎಷ್ಟಿದೆ 14 ಅಂದ್ರೆ ಟೋಟಲಿ ಹಾಲು ಕೊಡುವಂಥವು ಎಷ್ಟಿದೆ? ಹಾಲು ಕೊಡೋಗಿ ಒಂದು 6 ಹಸುಗಳು ಕೊಡ್ತವೆ ಸರ್, 6 ಹಸುಗಳು. ಅಂದ್ರೆ ಅದರಲ್ಲೂ ಸ್ವಲ್ಪ ಅರ್ಗರ ಫಲಗಳು, ಅದರಿಂದ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಹಾಲು ಕಮ್ಮಿ. ನೀವು ಡೈರಿನಲ್ಲಿ ತಗೊಂಡು ಹಾಕ್ತಿರಲ್ಲ, ಡೈರಿ ಅವರು ಎಷ್ಟು ಕೊಡ್ತಾರೆ ನಿಮಗೆ ಒಂದು ಲೀಟ್ರಿಗೆ? ನಮಗೆ ಇನ್ಸೆಂಟಿವ್ ಎಲ್ಲ ಎಷ್ಟು ಟೋಟಲಿ 38 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾರೆ. ಜರ್ಸಿ ಏನು ತಗೊಂಡು ಅಲ್ಲ ಹಾಕ್ತೀರಿ ಅಂತ ಕೆ ಎಮ್ ಎಫ್ ಕಲ್ಲ ನೀವು ಜರ್ಸಿ ಹಾಕೋಕೆ ಸುಮ್ ನಮ್ಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಆ ಕ್ಯಾನ್ ಎಲ್ಲ ಕಟ್ಟಿ ಗಾಡಿಲೆಲ್ಲ ತಗೊಂಡೋಗಲ್ಲಿ ಹಾಕಿ ಎಲ್ಲ ಹಿಂಸೆ ಆಗ್ತಿತ್ತು. ಅದಕ್ಕೆ ಇದಾದ್ರೆ ಮನೆ ಹತ್ರನೇ ಕರೆದಿಟ್ರೆ ಮನೆ ಹತ್ರನೇ ಬಂದು ತಗೊಂಡೋಗ್ತಾರೆ. ಅದರಿಂದ ನಾವು ಪ್ರೈವೇಟ್ ಡೈರಿಗೆ ಸ್ವಲ್ಪ ಹಾಕ್ತಿದೀವಿ ಇವಾಗ. ಮೊದಲೆಲ್ಲ ಆಗ್ತಿದ್ದೋ ಕೆ ಎಮ್ ಎಫ್ಗೆ ಆಗ್ತಿದ್ದೋ, ಇವಾಗ ಸ್ವಲ್ಪ ಒಂದು ವರ್ಷದಿಂದ ಜರ್ಸಿಗೆ ಆಗ್ತಾ ಇದೀವಿ ಸರ್. ಇವಾಗ ನೀವು ಇದನ್ನೆಲ್ಲ ನೋಡಿದ್ರೆ ಚಿಕ್ಕ ಜಾಗದಲ್ಲಿ ಚಪ್ಪವಾಗಿ ಇಟ್ಕೊಂಡು ಈ ರೀತಿಯಲ್ಲಿ ನೀವು ಮಾಡ್ತೀರಿ, ಅದೇನು ಕೂಡ ಕಾಣ್ತಾ ಇದ್ದೀರಿ. ಈಗ ನಾವು ನೆಕ್ಸ್ಟ್ ವಿಡಿಯೋ ನೋಡುವಂಥ, ಈಗ ನಮ್ಮ ನೋಡ್ತಾ ಇರ್ತಾರೆ ವಿಡಿಯೋನ, ನಾವು ಕೂಡ ಹಸು ಫಾರ್ಮ್ ಮಾಡಬೇಕು ಅಂತ ಇಚ್ಛೆ ಪಟ್ಟಂಥವ್ರಿಗೆ ನೀವು ಕಿವಿ ಮಾತು ಅಥವಾ ನಿಮ್ಗೆ ಅನುಭವದಲ್ಲಿ ಏನಾದ್ರು ಹೇಳೋದಾದ್ರೆ ಜನಗಳಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ಸರ್ ನಾನು ಹೇಳೋದು ಅಂತಂದರೆ ಆಗದೆ ಇರೋದು ಯಾವುದೂ ಇಲ್ಲ. ಎಲ್ಲ ನಾವು ಆಗೋದಿಲ್ಲ ಅಂತಂದ್ರೆ ಆಗುದೇ ಇಲ್ಲ. ಅದು ನಾವು ಮಾಡ್ತೀವಿ, ಜಾಗ ಸ್ವಲ್ಪ ಚಿಕ್ಕದಾದ್ರೂ ಇವಾಗ ನಾವು ಮಾಡ್ತಾ ಇದೀವಲ್ಲ ಸರ್, ಇದ್ರಲ್ಲೂ ಮಾಡ್ಬೋದು, ತೋರಿಸ್ಬೋದು ಅಂದ್ಬಿಟ್ಟು ನಾವು ಚಿಕ್ಕ ಜಾಗದಲ್ಲೇ ಮಾಡ್ತಾ ಇದೀವಲ್ಲ ಸರ್. ಹಂಗೆ ಎಲ್ಲರೂ ಏನೇನೋ ಮಾಡಿ ಲಾಸ್ ಆಗಿ ಇದು ಆಗೋದ್ರ ಬದಲು ಹಿಂಗೆ ಒಂದು 4 ಹಸುಗಳು ಕಟ್ಕೊಂಡು ಅವಕ್ಕೆ ಹುಲ್ಲು ಹಾಕೊಂಡು ಹುಲ್ಲು ತಿಂಡಿ ಎಲ್ಲ ಕೊಟ್ಕೊಂಡಿದ್ರೆ ಮನೆ ತಾವು ಇದ್ದಂಗೆ ಆಗುತ್ತೆ. ಬೇರೆ ಕೆಲಸನೂ ಮಾಡ್ಬೋದು, ಜೊತೆಗೆ ಹಸುನೂ ಸಾಕ್ಬೋದು, ಎರಡೆರಡು ಕೆಲಸನೂ ಮಾಡ್ಬೋದು. ಈ ತರ ಮಾಡ್ಕೊಂಡು ಹೋದ್ರೆ ಯೂಸ್ ಆಗುತ್ತೆ ಸರ್. ಕೆಲವರು ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲ ಕಳೆಯೋದ್ರ ಬದಲು ಒಂದೆರಡು ಹಸುಗಳು ಇದ್ರೆ ಮನೇಲಿ ಮನೆ ಖರ್ಚಿಗೂ ಆಗುತ್ತೆ. ಸ್ವಂತವಾಗಿ ಬಿಸ್ನೆಸ್ ಮಾಡಿದ್ರೆ ಈ ತರ ಸ್ವಂತವಾಗಿ ಮನೆಯಲ್ಲೇ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಆದಾಯ ಸಿಗುತ್ತೆ, ಸ್ವಲ್ಪ ಬೇರೆಯವ್ರ ಕೈ ಕೆಳ ಕೆಲಸ ಮಾಡೋದ್ರಿಂದ ಇದು ತುಂಬಾ ಆರಾಮ ಅಂತ ಅನ್ಸುತ್ತೆ ನಿಮಗೆ? ಹೌದು ಸರ್. ತುಂಬಾ ಖುಷಿ ಆಯ್ತು ಮೇಡಮ್ ನಿಮ್ ಜೊತೆ ಮಾತಾಡಿ. ಅವರು ನಿಮ್ಮ ಮಾವರು. ಈ ಹಸು ಪಂಪ್ ಬಗ್ಗೆ ನೀವೇನು ಹೇಳ್ತೀರಿ ಯಜಮಾನ್ರೆ? ಸರ್ ಹಸುಗಳ ಬಗ್ಗೆ ನಾನೇ 40 ಕೊಡ್ತೀನಿ ದಳ್ಳಾಳಿ. ದಳ್ಳಾಳಿ ವ್ಯಾಪಾರದಲ್ಲಿ ಮಾಡ್ತೀವಿ. ಏನ್ ಮಾಡ್ತೀವಿ ಅಂತಂದ್ರೆ ಹಸು ತಗದು ಕೊಡುವುದು ಮಾರುವುದು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೋ. ಈಗ ನೀವು ಅದನ್ನ ಹಸು ಪಾಮ್ ನೀವು ಮಾಡ್ತಾ ಇದ್ರಲ್ಲ, ಅದನ್ನ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 40 ವರ್ಷದಿಂದ ಮಾಡ್ತಾ ಇದ್ರಿ. ನಿಮ್ಗೆ ಲಾಭದಾಯಕವಾಗಿದೆಯಾ ಹಸು ಪಾಮ್? ಕೆಲವರೆಲ್ಲ ಹೇಳ್ತಾರೆ ತುಂಬಾ ನಷ್ಟ ಅಂತ ಹೇಳ್ತಾರೆ. ನೀವು ಯಜಮಾನ್ರು, ನೀವು 4 ಕಡೆ ಇಟ್ಟಾಡ್ಕೊಂಡು ಕಾಲ ಕಳೆದ್ರೆ ಎಲ್ಲ ನಷ್ಟವೇ. ನಾವೇನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಎದ್ದು ಇದ್ರ ಸೌಕರ್ಯ ಮಾಡ್ತೀವಿ, ಬೋರ್ಡ್ ಹಾಕ್ಸ್ಕೊಳ್ತೀವಿ, ಮೈ ತೊಳಿತೀವಿ, ಕೊಟ್ಟಿಗೆ ತೊಳಿತೀವಿ, ಉಳಿ ಹಾಕ್ತೀವಿ, ದನಿಗೆ ಇಷ್ಟು ತಿಂಡಿ ಕೊಡ್ಬೇಕು ಅಂತ ಹಾಲು ಕರಿತೀವಿ. ದಿವಸ ನಾವು 100 ಲೀಟ್ರು 120 ಲೀಟ್ರ್ ಹಾಲು ಹಾಕ್ತೀವಿ. 120 ಲೀಟ್ರ್ ಹಾಲು ಹಾಕಿದ್ರೆ 4,000 ರೂಪಾಯಿ ದುಡ್ಡು ಬರ್ತದೆ ಒಂದ್ ದಿನಕ್ಕೆ. 120,000 ರೂಪಾಯಿ ದುಡ್ಡು ಬರ್ತದೆ ನಮ್ಗೆ ಒಂದು ತಿಂಗಳಿಗೆ. 120,000 30,000 ರೂಪಾಯಿ ಖರ್ಚು, 40,000 ರೂಪಾಯಿ ಖರ್ಚು ಹೋಯ್ತದೆ, 80,000 ರೂಪಾಯಿ ದುಡ್ಡು ಉಳ್ಕೋತದೆ. ನಾವು ಬೇರೆ ಕೆಲಸನೂ ಮಾಡ್ತೀವಿ, ಏನು ಹುಳ ಮೀಸೋದು, ಮತ್ತೊಂದು ಮಗದೊಂದು ಈ ಮನೆ ಕೆಲಸ ಎಲ್ಲಾನು ಮಾಡ್ತೀವಿ ನಾವು. ಅದರಿಂದ ನಮ್ಗೆ ಆದಾಯ ಚೆನ್ನಾಗದೆ,
ಹಸ್ಕೊಳ್ಬೇಕ ನನಗೆ ನಂಬಿಕೆ ಇದೆ. ಹಸ್ಕೊಂಡ ನಾನು ವ್ಯಾಪಾರ ಮಾಡ್ತಿದ್ದ ಇಂಥದೇ ಕಾಯಿಲೆ ಇಂಥದೇ ಹಸು, ಈ ಹಸು ತಗೋಬೇಕಾದ್ರೆ ಹಿಂಗೆ ಇರ್ಬೇಕು ಅಂತ ಎಲ್ಲರೂ ಹೇಳ್ತೀವಿ ನಾವು. ಹಸು ತಗೋಬೇಕಾದ್ರೆ ಅಡಿಲಿ ಒಳ್ಳೆ ದಾರ ಇದ್ದಂಗೆ ದಾರ ಇರ್ಬೇಕು. ಖಂಡಿತ ಅದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಅದನ್ನ ನಮ್ಮ ವೀಕ್ಷಕರಿಗೆ ಹಸುನ ತಗೊಳ್ಳೋದು ಯಾವ ರೀತಿ, ಅದು ಏನೇನೆಲ್ಲ ಗುಣಲಕ್ಷಣಗಳು ಇರ್ಬೇಕು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ. ಒಟ್ಟಿನಲ್ಲಿ ಒಂದು ಹಸು ಫಾರ್ಮ್ನ ಮಾಡಬಹುದು, ಅದರಲ್ಲಿ ಲಾಭ ಇದೆ, ಎಲ್ಲೋ ಕುತ್ಕೊಂಡು ಕಾಲ ಕಳೆದಕ್ಕಿಂತ ಒಂದು ಬಿಸಿನೆಸ್ ಇದರಿಂದ ಮಾಡ್ಕೊಂಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಚಿಕ್ಕ ಜಾಗ ಏನಲ್ಲ ಸರ್, ಅಲ್ಲಿ ನರ ಕಟ್ಟಿದ್ವಿ ನಾನು ಹಿಂದೆ, ನನ್ನ ಮಗಳ 15 ನಮ್ಮ 15 ಈಗಲೂ 30 ಜನ ಅವೆ, 40 ಜನ ಕಟ್ತಿದ್ವಿ ನಾನು. ಹೌದು 40 ಜನ, ಇಬ್ರು ಸೇರ್ತೀನಿ ನನ್ನ ಮಗಳು, ನಾವು ಇಬ್ರು ಸೇರ್ತೀವಿ. 40 ಜನಿನಲ್ಲೂ ನಾವು ಸಣ್ಣ ತಗೊಂಡು ಹುಲ್ಲು ಹಾಕಿ ತಿಂಡಿ ಕೊಟ್ಟು ಹಾಲು ಕರೆದು ಒಂದು ತಿಂಗಳಿಗೆ ಖರ್ಚು ಕಳೆದು 80,000 ರೂಪಾಯಿ ದುಡ್ಡು ಕಳೆದು. 80,000 ರೂಪಾಯಿ ನಮ್ಮ ಸಂಬಳ ಕೊಟ್ಟರು ಯಾರು ಕೊಡಲ್ಲ. ಆಮೇಲೆ ನಾವು ಮನೆ ಕೆಲಸನೂ ಮಾಡ್ಕೊತೀವಿ, ಹುಳ ಮೇಯಿಸ್ತೀವಿ, ತೋಟ ಆದೆ 7 ಎಕರೆ ತೋಟ ಆದೆ, ಬೋರ್ ಆದೆ, ಇಲ್ಲೂ ಮನೆ ತಾವು ಬೋರ್ ಹಾಕ್ಕೊಂಡು ಎಲ್ಲ ಸಂಪಾದನೆ ಮಾಡ್ತೀವಿ, ಎಲ್ಲ ಗೆಯ್ತೀವಿ. ದುಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ದುಡಿದ ಕಾಲ ಕಳೆದ್ರೆ ನಷ್ಟ ನಷ್ಟ ನಷ್ಟ, ಯಾಕೆ ನಷ್ಟ ಆದದ್ದು ಈಗ ಸ್ವಾಮಿ? ಈಗ ಹುಳ ಮೇಯಿಸಿ ನಷ್ಟ ಆಗುದಿಲ್ಲ, ದನ ಮೇಯಿಸಿ ನಷ್ಟ ಆಗುದಿಲ್ಲ, ಯಾವುದೇ ಕೆಲಸ ಮಾಡಿದ್ರು ನಷ್ಟ ಆಗುದಿಲ್ಲ. ಈಗ ನನ್ನ ಸೊಸೆ ಅವಳೆ, ಇವ್ಳು ಸಾಕಿದ್ರೆ ಇವಳು ಯಾಕೆ ನಮ್ಮನ್ನ ಚೆನ್ನಾಗಿ ಹುಡ್ಕೋದಿಲ್ಲ? ನಾವು ಸಾಕ್ತೇವೆ ಹೋದಾಗ ಅವಳು ನಮ್ಗೆ ಕಡ್ಬಡ ಕಾಣ್ತಾರೆ. ಈಗ ನಮ್ಮ ಮಕ್ಕಳು, ಮೂರು ಮಕ್ಕಳು, ಮೊಮ್ಮಕ್ಕಳು ಅಚ್ಚುಕಟ್ಟಾಗಿ ನೋಡ್ಕೋತಾರೆ. ನಾವು ಹೆಚ್ಚುಕಟ್ಟಾಗ ಈಗ ನಾವು ಬೇರೆಯವರು ಹಂಗಿರ್ಬೇಕು. ನಾವು ಕುಡಿಯೋದಿಲ್ಲ, ಬೀಡಿಸಿರೋದಿಲ್ಲ, ಇಸ್ಪೀಟ್ ಆಡೋದಿಲ್ಲ, ಏನಿಲ್ಲ. ಮನೆ ತಾವು ನಮ್ ಕೈ ಕೆಲಸ ಆಗುದಿಲ್ಲ. ಈಗ ಮನೆ ತಾವು ಕುಂತಿರ್ತೀನಿ, ಮಾಡ್ಕೋತಾರೆ ಮೂರು ಆಳುವೆ. ಈಗ ದಿವಸ ನಾವು 100-120 ಲೀಟರ್ 120 ಲೀಟರ್ ಹಾಲು ಕರಿತೀವಿ. ಮೊದ್ಲು ಕರಿತಾ ಏಕ ಕರಿತಾವೆ ನಾವು 120 ಲೀಟರ್. ಈಗ ಕೇಳ ಮಾಡ್ತಾ ಯಾಕೆ ಹಾಕೋದಿಲ್ಲ ಅಂತಂದ್ರೆ, ತಕೋಬೇಕು ಹಾಲ, ಜನ ಜಾಸ್ತಿ ಕುಂತ್ಕೋಬೇಕು ನಿಂತ್ಕೋಬೇಕು. ಆಮೇಲೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ಹಾಲು ಬಿಸಿ ಬತ್ತು ಅದು ಬತ್ತು ಇದು ಬೇಕು ಅಂತ ಬತ್ತು ಅಂತಾರೆ. ಈಗೇನೂ ಇಲ್ಲ, ಹಾಲು ಕರಿತೀವಿ, ಟ್ಯಾಂಕ್ ಕ್ಯಾನ್ ತಗೋ ಮುಡ್ಬಿಡ್ತೀವಿ, ಅವರೇ ಬಂದು ಎತ್ಕೋಬೇಕಾರೆ 10 ದಿನಕ್ಕೆ ಒಂದ್ಸಲ ದುಡ್ಡು ಕೊಡ್ತಾರೆ. ಇವ್ರೇನ್ ಮಾಡ್ತಾರೆ, ಕೆ ಎಮ್ ಅಪ್ನವರು ದುಡ್ಡು ಬರಲಿಲ್ಲ, 1 ತಿಂಗಳಾಯ್ತು, 15 ದಿನ ಆಯ್ತು, 20 ದಿನ ಆಯ್ತು, 30 ದಿನ ಆಯ್ತು, ತಿಂದು ದುಡ್ಡು ಇರೋದಿಲ್ಲ. ನಾವು ಗೋಲ್ಡ್ ಸಹ ಲೋಡ್ ಗಟ್ಟಲೆ ತರಿಸ್ತೀವಿ. ನಾವು ನನ್ನ ಮಗಳಿಗೆ 20 ಮೂಟೆ, ನಮ್ಗೆ 20 ಮೂಟೆ ಮಡಿಕತ್ತೀವಿ, ಬಾಕಿ ಮಾರಾಟ ಕಮ್ಮಿ ಆಯ್ತದೆ. ನಾವು ಬೇರೆ ಕಡೆನೆ ತಗೊಂಡ್ಬಂದು ಮೇಯಿಸ್ತೀವಿ ಅಂತಂದ್ರೆ ಖರ್ಚು ಜಾಸ್ತಿ, ಖರ್ಚು ಜಾಸ್ತಿ ಆಗುತ್ತೆ. ಅಮ್ಮ, ಇದು ನೀವು ಈ ಒಂದು ಹಸುಪಾಮ್ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಅತ್ತೆಯವರವರು ಏನ್ ಹೇಳ್ತೀರಮ್ಮ ಹಸುಪಾಮ್ ಬಗ್ಗೆ ಅಂದ್ರೆ? ಇದು ನಾವು ಒಟ್ಟಿನಲ್ಲಿ ಅದನ್ನ ಹಸು ಫಾರ್ಮ್ ಅಂತಂದ್ರೆ ಏನ್ ಮಾಡ್ತಾರೆ, ಕೆಲವರು ಭಯ ಬೀಳ್ತಾರೆ, ಅಯ್ಯೋ ಏನಪ್ಪ ಮಾಡೋದು, ಹಸುಗಳು ಸಗಣಿ ಎತ್ತಬೇಕು, ಅದು ಹಾಲು ಕರಿಬೇಕು, ಹಾಲು ಕರಿಕ್ ಆಗಲ್ಲ ನಮ್ಮ ಕೈಲಿ, ಖರ್ಚು ಜಾಸ್ತಿ, ಅದರಲ್ಲಿ ನಮ್ಮ ಕೈಲಿ ಆಗಲ್ಲಪ್ಪ ಅಂತಾರೆ. ಅದೇನು ಸುಲಭವಾದ ಕೆಲಸ, ಬೆಳಗ್ಗೆ ಹೇಳ್ತೋದ್ರೆ ಇವ್ ಕೆಲಸ ಎಲ್ಲ ಮಾಡ್ಬಿಟ್ಟು ಸಗಣಿ ಎತ್ತಿ ಹಸುಗಳು ತೊಳೆದು ತಿಂಡಿ ಕೊಟ್ಟು ಹಾಲು ಕರೆದು ಕ್ಲೀನ್ ಆಗಿ ನೀಟಾಗಿ 8:30 ಕೆಲಸ ಎಲ್ಲ ಮುಗಿಸ್ಬಿಡ್ತೀವಿ. ನೀಟಾಗಿ ಮುಗಿಸ್ಬಿಟ್ಟು ಆಮೇಲೆ ನಾವು ಊಟ ಏನಾದ್ರು ಊಟ ಮಾಡ್ಕೊಂಡು ಮಾಡು ಹುಲ್ ತಂದು ಹಾಕ್ಬಿಟ್ರೆ ಮಧ್ಯಾಹ್ನ ಫ್ರೀ ಇರ್ತದೆ, ನಾವು ಬೇರೆ ಕೆಲಸ ಬೇಕಾದ್ರೆ ಮಾಡ್ಕೋಬಹುದು, ಎಲ್ಲಾದ್ರೂ ಹೋಗ್ಬೋದು, ಬರ್ಬೋದು, 4 ಗಂಟೆ ಅಷ್ಟೊಂದು ಬರ್ಬೋದು, ಎಲ್ಲಾದ್ರೂ ಹೋಗ್ಬೋದು ಫ್ರೀಯಾಗಿ. ಬಂದು 4 ಗಂಟೆ ಮೇಲೆ ತಿಂಡಿ ಕೊಟ್ಬಿಟ್ಟು ಹುಲ್ಲೆಲ್ಲ ಮೇದಿರ್ತವೆ, 4 ಗಂಟೆ ಹೊತ್ತಿಗೆ ತಿಂಡಿ ಕೊಟ್ಬಿಟ್ಟು ಆರಾಮಾಗಿ ಹೊಟ್ಟೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಲು ಕರ್ಕೊಂಡು ಹಾಲು ತಗೊಂಡೋಗಿ ಇಟ್ಬಿಡ್ತೀವಿ ಅಷ್ಟೇ ಕೆಲಸ. ಆಮೇಲೆ ಅಡುಗೆ ಮಾಡ್ಕೊಂಡು ಹೆಚ್ಚುಕಡೆ ಊಟ ಮಾಡ್ತೀವಿ. ಅದ್ರಲ್ಲಿ ಏನು ಇಲ್ಲ, ಕಷ್ಟ ಅನ್ನೋದೇ ಇಲ್ಲ, ಮಾಡಲ್ಲ ನಮ್ ಕೈಲಿ ಆಗಲ್ಲ ಅನ್ನೋರ್ಗೆ ಕಷ್ಟ ಮಾಡ್ತೀವಿ ನಾವು. ಇದನ್ನ ಮಾಡ್ಲೇಬೇಕು ಅಂತ ಮನ್ಸು ಮಾಡಿದ್ರೆ ಯಾವ್ದು ಕಷ್ಟ ಇಲ್ಲ, ಯಾವ ಕೆಲಸನೂ ಅಷ್ಟೇ, ಯಾವ್ದಾದ್ರೂ ಅಷ್ಟೇ ಕಷ್ಟ ಇಲ್ಲ. ಅಂದ್ರೆ ನೀವ್ ಹೇಳೋ ಲೆಕ್ಕದಲ್ಲಿ ಒಟ್ಟಲ್ಲಿ ನಾವು ಶ್ರದ್ಧೆಯಿಂದ ಮಾಡ್ತೀವಿ ಅಂದ್ರೆ ಎಲ್ಲಾ ಕೆಲಸಗಳು ಕೂಡ ನಮ್ಗೆ ಐಡ್ ಇರ್ತವೆ. ನಾವು ಸುಮ್ನೆ ಒಂದು ಏನೋ ಹಸು ಫಾರ್ಮ್ ಮಾಡಿದೀವಿ ಒಂದ್ ಅಂತನ್ಬಿಟ್ಟು ಒಂದು ಆಳುಗಳು ಇರಿಸ್ಬಿಟ್ಟು ಅವ್ರು ನೋಡ್ಕೊಳ್ಳೋದಿಲ್ಲ, ನಾವು ಹೋಗಿ ಅಲ್ಲಿ ಲಾಭನ ಮಾಡೋಕ್ಕಾಗಲ್ಲ, ಕೆಲವೊಂದು ಹಸುಗಳು ಹಂಗೇನೆ ಫೇಲ್ ಆಗ್ತವೆ ಹೋಗ್ತವೆ, ತೊಟ್ಕೊಳ್ಳೋ ಹೊರಟೋಗ್ಬಿಡ್ತವೆ, ಕೆತ್ತಲು ಬಾವುಗಳು ಬರ್ತವೆ, ಎಲ್ಲ ಕಾಯಿಲೆಗಳು ಜಾಸ್ತಿ ಆದಾಗ ನಮಗೆ ಇನ್ಕಮ್ ಕಡಿಮೆ ಆಗುತ್ತೆ. ಆಮೇಲೆ ಅವ್ರೇನು ಹೇಳ್ತಾರೆ ಕೊನೆದಾಗಿ ಹಸುಪಾಮ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ, ಲಾಭ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹಸುಪಾಮ್ ಮಾಡಬೇಡಿ ಅಂತಂದ್ಬಿಟ್ಟು ಜನಗಳಿಗೆಲ್ಲ ಒಂದು ಸುಳ್ಳು ಒಂದು ಅದಂತೇನೆ ಹಬ್ಬಿಸ್ತಾರೆ. ಹಾಗಾಗಿ ಒಟ್ಟಲ್ಲಿ ನಾನು ನಿಮ್ಮ ಕೇಳೋದೀಗ ನಿಮ್ಮ ಸೊಸೆಯವರು ಹೇಳಿದ್ರು ಅವರು ಕೂಡ ಮಾಡ್ತೇನೆ ಅಂತ ಹೇಳಿದ್ರು, ತುಂಬ ಖುಷಿಯಾಯಿತು. ಮತ್ತೆ ನಿಮ್ಮ ಯಜಮಾನರು ಅವ್ರನ್ನು ಕೇಳಿದ್ವಿ, ಅವರು ಕೂಡ ತುಂಬ ಚೆನ್ನಾಗಿ ಅವರು 40 ವರ್ಷದಿಂದ ಮಾಡ್ತಾರೆ ಅಂತ ಹೇಳಿದ್ರಿ. ನೀವು ಕೂಡ ಇದನ್ನ ಹೇಳಿದ್ರೆ ಸ್ವಲ್ಪ ಮಾಡಿ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳಿದ್ರಿ. ನಿಮ್ಮ 3 ಜನ ಹತ್ರ ನಾನು ಮಾತಾಡಿ ತುಂಬಾನೇ ಖುಷಿ ಆಯ್ತು. ನನಗೆ ಇದೇ ರೀತಿನಲ್ಲಿ ಈಗ 14 ಹಸುಗಳನ್ನ ಸಾಕಿದ್ರೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಹಸುಗಳನ್ನ ಸಾಕೋ ರೀತಿನಾಗ್ಲಿ. ನಮ್ಮೆಲ್ಲ ಏನು ಈ ಒಂದು ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಕೂಡ
ಒಂದು ಮಾದರಿ ಆಗಲಿ ಅಂತಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ, ಧನ್ಯವಾದಗಳಮ್ಮ, ಒಳ್ಳೇದಾಗಲಿ ನಿಮ್ಗೂ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾವು ಚಿಕ್ಕದಾಗೆ ಒಂದು ಚೊಕ್ಕದಾಗೆ ಒಂದು 14-15 ಹಸುಗಳನ್ನ ಇವರು ಸಾಕಿರುವಂಥದ್ದು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಈಗ ವಿಶಾಲವಾಗಿ ಜಾಗ ಇರಬೇಕು ಅಂತ ಹೇಳ್ತಾರೆ ಕೆಲವರು, ಆದರೆ ವಿಶಾಲವಾಗಿ ಜಾಗ ಇಲ್ಲ ಅಂದ್ರೆ ಇದ್ದೇ ಇದ್ದವರು ಮಾಡ್ಬೋದು. ಇಲ್ಲ ಅಂತಂದ್ರೆ ಏನ್ ಮಾಡೋಕ್ಕಾಗತ್ತೆ ಹೇಳಿ, ಹಸುಗಳು ನಾವು ಸಾಕ್ಬೇಕು ಅಂದ್ರೆ ನಮ್ಗೆ ಹಂಬಲ ಇದ್ದಾಗ, ಹಸುಗಳು ಸಾಕ್ಬೇಕು ಅಂತ ಹಂಬಲ ಇದ್ದಾಗ, ನಮಗೆ ಚಿಕ್ಕ ಜಾಗದಲ್ಲಿ ಇದ್ರೂ ಕೂಡ ನಾವು ಮಾಡ್ಬೇಕು ಅಂತೇಳಿ ಸಾಧನೆ ಮಾಡಿರುವಂಥದ್ದು ಇವರು ನಾವು ನೋಡಿರುವಂಥದ್ದು. ಎಷ್ಟು ಚಿಕ್ಕದಾಗಿದ್ರು ಕೂಡ ಎಲ್ಲ ನೀಟಾಗಿ ಇಟ್ಕೊ, ಚಿಕ್ಕದಾಗಿದ್ರೆ ನೀಟಾಗಿ ಇಟ್ಕೋಬೇಕಾಗುತ್ತೆ, ದೊಡ್ಡದಾಗಿತ್ತು ಅಂದ್ರೆ ಸ್ವಲ್ಪ ನೀಟಾಗಿ ಇಟ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಹಾಗೆ ದೊಡ್ಡ ದೊಡ್ಡದಲ್ಲ ನಾನು ಮಾಡಿದ್ದೀನಿ, ಒಂದು 2-3 ಎಕರೆದು ಅಲ್ಲಿ ಹಸು ಫಾರ್ಮ್ ಮಾಡಿರುವಂಥದ್ದು ನಾನು ನೋಡಿದ್ದೀನಿ. ಚಿಕ್ಕ ಚಿಕ್ಕ ಜಾಗದಲ್ಲೂ ಕೂಡ ಮಾಡ್ಬೋದು, ಮನೆ ಹತ್ರನೇ ಕೂಡ ಮಾಡ್ಬೋದು ಅನ್ನೋಂಥದ್ದು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಂಡ್ರೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಇದೇ ರೀತಿಯಾದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ತಲುಪೋ ರೀತಿಯಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.